ಇದು ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾನೇ ಬರ್ದಂತ ಹಾಡು. ಆದ್ರೆ ಒಂದು 10 ವರ್ಷದ ಹಿಂದೆ ನಮ್ಮ ಲೈಫಲ್ಲಿ ಒಂಥರ ಗಂಡ್ಮಕ್ಳು ಹಾಕೋದು ಹೆಣ್ಮಕ್ಳು ಆಗ್ತಾ ಇದಾರೆ, ಹೆಣ್ಮಕ್ಳು ಹಾಕೋದು ಗಂಡ್ಮಕ್ಳು ಆಗ್ತಾ ಇದಾರೆ. ಇದು ನಮ್ಮ ಮೂಲ ಸಂಸ್ಕೃತಿ ಅಲ್ಲಿ ನಮಗೆ ಕಟ್ಟಿಗೆ ಕಟ್ಕೊಳ್ಳೋಂಥದ್ದು, ಸೀರೆ ಉಟ್ಕೊಳ್ಳೋವಂಥದ್ದು, ಒಂದು ದವಣೆ ಹಾಕೊಳ್ಳೋದು ಭಾರಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಈಗೆಲ್ಲ ಹುಡುಗರು ಕೂಡ ಜುಟ್ಟು ಕಟ್ಕೊಂಡು ಹಾಲೆ ಹಾಕ್ಕೊಳ್ಳೋವಂಥದ್ದು ಇವೆಲ್ಲ ಇತ್ತು. ಅದು ನೇರವಾಗಿ ಕಾಣಿಸ್ತಾ ಇತ್ತು. ಇದರಲ್ಲಿ ಹಾಗೆ ಒಂದು ಹಾಡಾಡುವ ಅಂತೇಳಿ, ತೆಲೆಗು ಜುಂಟು ಕಟ್ಟಿ ಕಿವಿಗು ಅಲೆ ಹಾಕಿ ಅಣ್ಣಗಲ್ಲ ಗಂಡುಗಲ್ಲ ಆತರ ತಿರುಗಿತಾರೆಲ್ಲ, ಓ ಗಂಡು ಮಕ್ಕ ಓ ಹಣ್ಣು ಮಕ್ಕ ಅಂತ. ಇದು ಜೈನಕುರುಬರ ಭಾಷೆಯಲ್ಲಿ ಆಡಿದ್ರೆ ಎಲ್ರಿಗೂ ಕನ್ಫ್ಯೂಷನ್ ಇದೆ ಇದು. ಹಂಗಾಗಿ ಚರಣ್ಗೆ ಒಂದು ದೊಡ್ಡ ಥ್ಯಾಂಕ್ಸ್, ಜೊತೆಯಲ್ಲಿ ನಮ್ಮ ಜಗದೀಶ್ ಮತ್ತೆ ಕೃಷ್ಣ ಸಾರ್ಥಕ್ ಆಲ್ರೆಡಿ ಡಯಟ್ ಮಾಡಿ ಸಣ್ಣಾಗಿ ಇನ್ನೇ ನೀರು ಅದಕ್ಕೆ ಮಾಸ್ತಿ ಕೇಳಿದ್ರು, ಅದೇ ಗೀತೆ ಹೇಳ್ಬಿಟ್ಟೇನಪ್ಪ ಕೃಷ್ಣ ಇಷ್ಟೊಂದು ಸಣ್ಣ ಆಗೋಗ್ಬಿಟ್ಟವ್ರೆ ಅಂತ. ಮೋಸ್ಟ್ಲಿ ಯಾಕೋ ಆಗೋ ಥರ ಚಾನ್ಸಸ್ ತುಂಬ ಇದೆ. ಇದು ನನ್ನ ಆಸೆ ಏನಿತ್ತು ಅಂದರೆ ಪ್ರತಿ ಸಾರಿನೂ ನನ್ನ ಡೈರೆಕ್ಷನ್ ಅಂತ ಮಾಡಿದಾಗ ಒಂದು ಪ್ರತಿಭೆಯನ್ನು ಹೊರಗಡೆ ತರಬೇಕು ಅನ್ನೋದಿತ್ತು. ಇದು ಜಾನಪದ ಹಾಡುಗಳು, ಹಾಗಾಗಿ ಒಂದು ಸತಿ ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡ್ಸೋಣ ಅಂತ. ಯಾಕಂದರೆ ಅವ್ರಿಗೂ ಒಂದು ಎಕ್ಸ್ಪೋಸ್ ಸಿಗುತ್ತೆ, ಅದರಿಂದ ಅವ್ರಿಗೇನು ಒಂದು ಒಳ್ಳೇದಾಗುತ್ತೆ ಅನ್ನೋ ಆಸೆ ನನಗೆ. ಸೊ ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಅವ್ರ ಮೇಲೆ ಇರಲಿ ಅನ್ನೋ ಒಂದು ಕಾರಣ ಕೂಡ ಇವತ್ತು ಕರೆದಿರೋದು.